ಸರ್, ನಿಮ್ಮ ಹೆಸರು ಸರ್? ಸರ್, ಧರಣಿ ಪೂಜಾರಿ ಅಂತ. ನೀವೆಲ್ಲಿಂದ ಬಂದ್ರಿ ಸರ್? ಸರ್, ಶಿರಾದಿಂದ. ಶಿರಾದಿಂದ ಬಂದ್ರೆ ನೀವು ಅವಾಗಲೇ ಒಂದು ದರ್ಶನ್ ಸರ್ ಬಗ್ಗೆ ಒಂದು ಹಾಡು ಹೇಳಿದ್ರಿ. ಹಾ, ಹೇಳಿ ಸರ್. ಬರ್ತಾ ಇದೆ ಡೆವಿಲ್ಲು, ಮಾಡಬೇಡಿ ಕಿಂಡಲ್ಲು, ಕೇಳಬೇಡಿ ಯಾರಲ್ಲೂ, ಏನೂ ಇಲ್ಲ ಕಮಾಲು, ಸಾಧಿಸೋರಿಗೆ ಇವರೇ ಪ್ರತ್ಯಕ್ಷ ಮೂರ್ತಿ, ಕನ್ನಡದ ಕೀರ್ತಿ, ಹೇಳಬೇಡಿ ನೀತಿ ದೇವರ ರೀತಿ. ಬರ್ತಾ ಇದೆ ಡೆವಿಲ್ಲು, ಮಾಡಬೇಡಿ ಕಿಂಡಲ್ಲು, ಕೇಳಬೇಡಿ ಯಾರಲ್ಲೂ, ಏನೂ ಇಲ್ಲ ಕಮಾಲು. ಟಿವಿಲೆಲ್ಲ ನೋಡ್ತಿರಲ್ಲ ಡಿ ಬಾಸ್ತೆ ಸುದ್ದಿ, ಸೆಲೆಬ್ರಿಟಿ ಮನ ಮುಟ್ಟಿ ಹರಿದ ಪ್ರೀತಿ ಸುದ್ದಿ, ಬಾರ 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 ಮಗು ಫ್ರೆಂಡ್ಸ್ ಜೊತೆ ಥಿಯೇಟ್ರಿಗೆ, ಇಂಟ್ರವಾಲೆ ಬೇಡಗರು ಮುಗಿಯೋ ತನಕ ಮೂವಿಗೆ, ಡಿ ಬಾಸು ಗತ್ತು ಇಂಡಿಯಾಕ್ಕೆ ಗೊತ್ತು, ಆಗ್ಬೇಡ ಮಗ ನೀನು ಕನ್ಫ್ಯೂಸು, ಯಾವತ್ತು ಕಷ್ಟಕ್ಕೆ ಕರಗು, ಕೊಯ್ನೂರು ಮುತ್ತು ಕಾಯಕವೇ ದೇವರು, ಮರೆಯದಿರು ನಿಯತ್ತು, ಪ್ರತಿ ಮನೆಗೂ ಇವರೇ ಸಂತಸದ ಸಂಪತ್ತು, ಡಿ ಬಾಸು ಬಂದಿದ್ದು ಕಷ್ಟದಲ್ಲಿ ಎದ್ದು, ಛಲಬಿಡದೆ ಪಡಿಬೇಕು ಸುಖ ಅನ್ನೋ ಮದ್ದು, ಯಾರ ಜೊತೆ ಆಗಲ್ಲ ಮಿಂಗಲ್ಲು ಇಂದು, ಕನ್ನಡದ ಕೀರ್ತಿ ಪುರುಷ ಡಿ ಬಾಸೆ ಎಂದು, ದೇವರೇ ಅರಸಲಿ ಇವರ ಕೆಲಸವನ್ನು ನೋಡಿ, ಫ್ಯಾನ್ಸ್ ಮಧ್ಯೆ ಯಾವತ್ತು ಮಾಡಲ್ಲ ಡಿ ಬಾಸು ಮೋಡಿ, ಕಣ್ಣಲ್ಲೇ ಪ್ರೀತಿ ತೋರಿಸೋ ಸಿಂಗಲ್ಸ್ ಅನ್ನು ಡ್ಯಾಡಿ, ದೇಶವೆಲ್ಲ ನೋಡುವಂತೆ ಡೆವಿಲ್ ಗೀತೆ ಆಡಿ. ಬರ್ತಾ ಇದೆ ಡೆವಿಲ್ಲು, ಮಾಡಬೇಡಿ ಕಿಂಡಲ್ಲು, ಕೇಳಬೇಡಿ ಯಾರಲ್ಲೂ, ಏನೂ ಇಲ್ಲ ಕಮಾಲು. ಸರ್, ದರ್ಶನ್ ಸರ್ ಫ್ಯಾನ್ ಅಲ್ಲ ನಾನು, ದಯವಿಟ್ಟು ಯಾರು ಅನ್ಯದ ಭಾವಿಸ್ಬಾರ್ದು. ನಾವು ಉಪೇಂದ್ರ ಅವರ ಅಪ್ಪಟ ಅಭಿಮಾನಿ. ಸಾಹಿತ್ಯ ಅನ್ನೋದು ಒಂದು ಗೊತ್ತಿರೋದ್ರಿಂದ, ಅದು ಕಲ್ತಿರೋದ್ರಿಂದ, ಬರೆಯೋದ್ರಿಂದ ನಮ್ಮ ಕೈಲಿ ಆದಷ್ಟು ಅಳಿಲ್ಸೇವೆ ಏನಾಗ್ಲಿ, ಜನಕ್ಕೆ ಅಭಿಮಾನಿಗಳಿಗೆ ರೀಚ್ ಆಗಿ ಏನೋ ಮನಸ್ಸಿಗೆ ಖುಷಿ ಮಾಡೋಣ ಅಂತಂದೇಳ್ಬಿಟ್ಟು ಈ ಒಂದು ಕಾರಣದಿಂದ ಹಾಡು ಕಳ್ಕೊಂಬಂದಿರೋದಷ್ಟೇನೆ. ಯಾರು ಅನ್ಯದ ಭಾವಿಸ್ಬಾರ್ದು, ನಾವು ಉಪೇಂದ್ರ ಅವರ ಅಪ್ಪಟ ಅಭಿಮಾನಿಗಳು, ಅದರಿಂದ ಏನೋ ನಮ್ಮ ಕೈಲಿ ಆದಷ್ಟು ಅಳಿಲ್ಸೇವೆ ಮಾಡೋಣ ಅಂತ ಅಷ್ಟೇ ಸರ್, ಬೇರೆ ಇನ್ನೇನಿಲ್ಲ.